ಸಿಎಂ ಆಪ್ತ ರಾಕೇಶ್ ಪಾಪಣ್ಣ ಮನೆಯಲ್ಲಿ ಇದೀಗ ಇಡಿ ಶೋಧ ನಡೀತಾ ಇದೆ. ಒಬ್ರಲ್ಲ ಇಬ್ರಲ್ಲ ನೋಡಿ, ಕಳೆದ 27 ಗಂಟೆಯಿಂದ ಸಿಎಂ ಆಪ್ತನ ಮನೆಯಲ್ಲಿ ತನಿಖೆ ನಡೀತಾ ಇದೆ. ರಾಕೇಶ್ ಪಾಪಣ್ಣ ನಿವಾಸದಲ್ಲಿ ಶೋಧ ಮುಂದುವರಿತಾ ಇದೆ. 27 ಗಂಟೆಯಿಂದ ಕೂಡ ನಡೀತಾ ಇದೆ. ಮುಡಾಗೆ ಸಂಬಂಧಿಸಿದಂತ ದಾಖಲೆಗೆ ಅದನ್ನ ಕಲೆ ಹಾಕ್ತಾ ಇದ್ದಾರೆ. ನಿವಾಸದಲ್ಲಿ ದಾಖಲೆಯ ಪರಿಶೀಲನೆಯನ್ನ ಕೂಡ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ನಡೆಸಿದ್ರು, ಇದೀಗ ಮತ್ತೆ ಮುಂದುವರಿತಾ ಇದೆ. ಇವತ್ತು ಕೂಡ ಮೈಸೂರಿನ ಹಲವೆಡೆ ಇಡಿ ದಾಳಿಯನ್ನ ಮಾಡಿದೆ, ಜೊತೆಗೆ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದೆ. ಬಿಲ್ಡರ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸಿಎಂ ಆಪ್ತ ರಾಕೇಶ್ ಪಾಪಣ್ಣ ಮನೆಯಲ್ಲಿ ಇಡಿ ಶೋಧ ನಡೀತಾ ಇದೆ. ಕಳೆದ 27 ಗಂಟೆಯಿಂದಲೂ ಕೂಡ ಸಿಎಂ ಆಪ್ತನ ಮನೆಯಲ್ಲಿ ತನಿಖೆ ನಡೀತಾ ಇದೆ. ನೋಡಿ, ಮುಡಾ ಹಗರಣ ಕೇಳಿ ಬಂದಂತ ದಿನದಿಂದಲೂ ಕೂಡ ಈ ರಾಕೇಶ್ ಪಾಪಣ್ಣ ಹೆಸರು ಕೂಡ ಅಷ್ಟೇ ಪ್ರಚಲಿತದಲ್ಲಿದೆ. ಇದೀಗ ಇವರ ಪಾತ್ರ ಏನು, ಹಾಗಾಗಿ ಇವರಿಗೆ ಸಂಬಂಧಪಟ್ಟಂತ ದಾಖಲೆಗಳು ಏನೇನು ಸಿಗುತ್ತೆ, ಇವುಗಳ ಶೋಧದಲ್ಲಿ ಇಡಿ ಅಧಿಕಾರಿಗಳು ತೊಡಗಿದ್ದಾರೆ. ರಾಕೇಶ್ ಪಾಪಣ್ಣ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನಿನ್ನೆ ತಡರಾತ್ರಿವರೆಗೂ ಕೂಡ ದಾಖಲೆ ಪರಿಶೀಲನೆಯನ್ನ ನಡೆಸಿದ್ರು ಇಡಿ. ಇವತ್ತು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಇಡಿ ದಾಳಿ ಆಗ್ತಾ ಇದೆ, ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರಿಗೆ ನಡುಕ ಹುಟ್ಟುತ್ತಾ ಇದೆ. ನೋಡಿ, ಇದೀಗ ರಾಕೇಶ್ ಪಾಪಣ್ಣ ಮನೆಯಲ್ಲಿ ಇಡಿ ಶೋಧದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ನೀವು.